ಮಂಡ್ಯದ ವಾಕ್ ಸಮರ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟಿದೆ. ರಾಕ್ ಲೈನ್ ವೆಂಕಟೇಶ್ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡ್ರು ಅಂತ ಜೆಡಿಎಸ್ ನ ಕಾರ್ಯಕರ್ತರು ಪ್ರತಿಭಟಿಸಿದ್ರು ಅವರ ಮನೆ ಎದುರಿಗೆ. ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ರಾಕ್ ಲೈನ್ ವೆಂಕಟೇಶ್. ಎಚ್ ಡಿ ಕೆ ಮನಸ್ಸು ನೋಯಿಸುವ ಹೇಳಿಕೆಯನ್ನು ನಾನು ಯಾವುದೂ ಕೊಟ್ಟಿಲ್ಲ. ಕ್ಷಮೆ ಕೇಳಲು ಒಪ್ಪಲಿಲ್ಲ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್. ನಾನು ಯಾವುದೇ ಕ್ಷಮೆ ಕೇಳುವಂತ ಕೆಲಸ ಮಾಡಿಲ್ಲ. ಎಚ್ ಡಿ ಕೆ ಅವರ ಮನಸ್ಸು ನೋಯಿಸುವಂತ ಹೇಳಿಕೆ ಕೊಟ್ಟಿಲ್ಲ. ಕೆಟ್ಟ ಪದಗಳ ಬಳಕೆಯನ್ನು ನಾನು ಮಾಡಿಲ್ಲ. ರಾಜಕೀಯದ ಮಾತನ್ನ ನಾನು ಆಡಿಲ್ಲ. ಅಂಬರೀಶ್ ಹೆಸರು ಹೇಳಿದ್ದಕ್ಕೆ ನಾನು ಮಾತನಾಡದೆ ಅನ್ನೋದು ರಾಕ್ ಲೈನ್ ಪ್ರತಿಕ್ರಿಯೆ. ರಾಕ್ ಲೈನ್ ಮನೆ ಎದುರು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಈ ಹಿನ್ನೆಲೆಯಲ್ಲಿ ರಾಕ್ ಲೈನ್ ವೆಂಕಟೇಶ್ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಇದು. ನಾನು ಯಾವಾಗ ಮಂಡ್ಯ ರಾಜಕಾರಣಕ್ಕೆ ಹೋಗಿದ್ದೀನಿ ಅಂತ ಪ್ರಶ್ನಿಸಿದ್ರು. ಅಂಬರೀಶ್ ಹೆಸರು ಹೇಳಿದ್ದಕ್ಕೆ ನಾನು ಮಾತನಾಡದೆ ಸುಮಲತಾ ಅವರನ್ನ ಮಂಡ್ಯದಿಂದ ಓಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ನಾನು ಮಂಡ್ಯ ರಾಜಕಾರಣದ ಬಗ್ಗೆ ಯಾವಾಗಲೂ ಮಾತನಾಡಿಲ್ಲ. ನಾನು ಮಾತನಾಡಿದ್ದು ಅಂಬರೀಶ್ ಅವರ ಬಗ್ಗೆ ಮಾತನಾಡಿದಂತಹ ಹಿನ್ನೆಲೆಯಲ್ಲಿ ನಾನು ಪ್ರತಿಕ್ರಿಯಿಸಿದೆ. ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡಿ ಏನು ಹೆದರಿಸ್ತೀರಾ ಅಂತ ಪ್ರಶ್ನಿಸಿದ್ರು ರಾಕ್ ಲೈನ್. ಅಂಬಿ ಅಭಿಮಾನಿಗಳು ಕೂಡ ನಮ್ಮ ಮನೆ ಮುಂದೆ ಬರ್ತೀನಿ ಅಂದ್ರು. ಆದ್ರೆ ನಾನು ಬೇಡ ಅಂದೆ. ನಾವು ಪ್ರತಿಭಟನೆ ಮಾಡೋದು ಬೇಡ, ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋಣ ಅಂದಿದ್ದೇನೆ. ಇದು ರಾಕ್ ಲೈನ್ ಪ್ರತಿಕ್ರಿಯೆ. ನನಗೂ ಮನೆ ಮುಂದೆ ಪ್ರತಿಭಟನೆ ಮಾಡಿಸೋದು ಗೊತ್ತಿದೆ. ಆದ್ರೆ ನಾವು ಪ್ರತಿಭಟಿಸಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಜೊತೆಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಸವಾಲ್ ಕೂಡ ಹಾಕಿದ್ರು. ಜಿಲ್ಲಾ ಪಂಚಾಯತ್ ಎಲ್ಲ ಮನಸ್ಸು ಮಾಡಿದ್ರೆ ನಾನು MLA MP ಆಗ್ತೀನಿ, ಆದ್ರೆ ನನಗೆ ರಾಜಕೀಯ ಬೇಕಿಲ್ಲ, ರಾಜಕೀಯದಿಂದ ನಾನು ದೂರ ಇದ್ದೀನಿ ಎಂದ್ರು ರಾಕ್ ಲೈನ್ ವೆಂಕಟೇಶ್. ಕ್ಷಮೆ ಕೇಳುವಂತ ತಪ್ಪು ನಾನು ಯಾವುದು ಮಾಡಿಲ್ಲ ಅನ್ನೋದು ರಾಕ್ ಲೈನ್ ಪ್ರತಿಕ್ರಿಯೆ. ಜೊತೆಗೆ ನನ್ನ ಅಸ್ತಿತ್ವ ಕೇಳೋಕೆ ಇವ್ರು ಯಾರು? ಹುಟ್ಟುತ್ತಲೇ ನನಗೆ ಅಸ್ತಿತ್ವ ಇದೆ. ದೇವೇಗೌಡರ ಕುಟುಂಬ ಒಡೆಯೋಕೆ ನಾವ್ ಯಾರು? ನಾ ಅಂತ ಹೇಳಿಕೆಗಳನ್ನ ಏನ್ ಕೊಟ್ಟಿದ್ದೀವಿ ಅನ್ನೋದು ರಾಕ್ ಲೈನ್ ಪ್ರತಿಕ್ರಿಯೆ. ಕ್ಷಮೆ ಕೇಳುವಂತ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ, ಕ್ಷಮೆ ಕೇಳಲ್ಲ. ಅವರು ಹೇಳಿ ಯಾವ ವಿಚಾರ ನಿಜಕ್ಕೂ ಕೂಡ ಅವರಿಗೆ ಮನಸ್ಸಿಗೆ ನೋವುಂಟು ಮಾಡಿದೆ, ಆ ವಿಚಾರ ಹೇಳಿ ನಾನಾಗ ನೋಡ್ತೀನಿ ಅಂದ್ರು ರಾಕ್ ಲೈನ್. ಕುಮಾರಸ್ವಾಮಿ ಅವರ ವಿಷಯದಲ್ಲಿ ನಿನ್ನೆ ನಡೆದಂತ ನಾನು ಏನು ಹೇಳಿಕೆ ಕೊಟ್ಟೆ, ಇಲ್ಲಿವರೆಗೂ ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ. ರಾಜಕೀಯವಾಗಿ ನಾನು ಯಾವುದೇ ಸುಮಲತಾ ಅವ್ರ ವಿಷಯದಲ್ಲಿ ಅವರಿಗೆ ಎಷ್ಟೇ ಮಾತಾಡಿದ್ರು, ಕೆಟ್ಟದಾಗಿ ಮಾತಾಡಿದ್ರು, ಏನೇ ಮಾತಾಡಿದ್ರು, ನಾನು ಅವರ ಕುಟುಂಬದಲ್ಲಿ ಒಬ್ಬರಾಗಿರೋದ್ರಿಂದ ನಾನು ಇಷ್ಟು ದಿನವೂ ನಾನೇನು ಮಾತಾಡಿಲ್ಲ. ಅವ್ರ ರಾಜಕಾರಣ, ಒಬ್ರು MLA MP ಮಾಮೂಲಿ ಆ ರಾಜಕಾರಣದಲ್ಲಿ ಯಾರ್ಯಾರೋ ಮಾತಾಡ್ಕೋತಾರೆ, ನನಗೆ ಸಂಬಂಧ ಇಲ್ಲ. ರಾಜಕಾರಣದಲ್ಲಿ ಕಿತ್ತಾಡಲಿ, ಮಾತಾಡೋದು ಕಿತ್ತಾಡೋದು ಅದು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳಿ. ಅದರಲ್ಲೂ ಒಂದು ಹೆಣ್ಣು ಅನ್ನೋದಲ್ಲದೆ ಅವರಿಗೆ ಯಾವ ರೀತಿ ಹಿಂಸಾಚಾರ ಅಂದರೆ ಆ ಮಾತುಗಳಿಂದ ಅದು ಆಚೆ ಎಷ್ಟೋ ಜನ ಗೊತ್ತಾಗೋದಿಲ್ಲ. ಇಂಥ ಒಂದು ಮಾತುಗಳನ್ನು ಫೇಸ್ ಮಾಡಿ ಎಲ್ಲ ಕ್ಯಾಮ್ರಾ ಮುಂದೆ ಮಾತಾಡ್ಬೋದು, ಅವರು ಒಳಗೆ ಬಂದು ಎಷ್ಟು ಅಳ್ತಾರೆ. ಒಂದು ಹತ್ತಾರು ಸರಿ ಈ ಥರ ಒಂದು ಘಟನೆಗಳಾಗಿದ್ದಾವೆ. ಅವ್ರನ್ನ ಈ ಥರ ಮಾತಲ್ಲಿ ಬೆದರಿಸಿ ಎದುರಿಸಿ ಹೆಂಗಾದರೂ ಮಾಡಿ ಮಂಡ್ಯ ಬಿಟ್ಟು ಓಡಿಸ್ಬೇಕು ಅನ್ನೋದು ಹೌದು. ಅವರು ಒಂದು ಹೆಣ್ಣಾಗಿ ರಾಜಕೀಯ ಅನ್ನೋದು ಗೊತ್ತೇ ಇಲ್ಲ ಪಾಪ ಅವ್ರಿಗೆ. ಇಷ್ಟು ಒಂದು ನೋವಿನ ಒಂದು ಇದರಲ್ಲಿ ಅವರಿದ್ರೂ ನಾನು ರಾಜಕಾರಣವಾಗಿ ನಾನು ಯಾವತ್ತೂ ಒಂದು ಮಾತಾಡಿಲ್ಲ. ನಿನ್ನೆ ಏನಕ್ಕೆ ಮಾತಾಡಿದೆ ಅಂದರೆ ತಪ್ಪು ಕೇಳಿದ ಪ್ರಶ್ನೆಗೆ ಇದು ಯಾವುದು ಅಂಬರೀಶ್ ರವರ ಸಮಾಧಿ ಸ್ಮಾರಕದ ವಿಷಯ ಬಂತು, ಅದ್ರ ವಿಷಯವಾಗಿ ಅವ್ರು ಮಾತಾಡಿದ್ರು. ನಾನು ಅದಕ್ಕೆ ಉತ್ತರ ಕೊಟ್ಟೆ, ಅಂಬರೀಶ್ ರವರ ಸ್ಮಾರಕ ಮಾಡೋಕ್ಕೆ ಮುಂದಾದವರು ಕುಮಾರಸ್ವಾಮಿ ಅವರು ಮುಂದಾದವರು. ಆ ಸಂದರ್ಭದಲ್ಲಿ ಅವರೇ CM ಆಗಿದ್ದರು. ಆ CM ಆದ ಸಂದರ್ಭದಲ್ಲಿ ಅಲ್ಲಿ ಅಂಬರೀಶ್ ಅವರು ಯಾರು ಗೊತ್ತು ತೀರೋಗ್ತಾರೆ ಅಂತ ಬಂದರು, ಮಾತಾಡಿದ್ರು. ಆ ಒಂದು ಹೆಣದ ಒಂದು ರಾಜಕೀಯ ಮಾತಾಡಿದ್ರು. ನಾನೇ ಕರ್ಕೊಂಡೋದೆ, ನಾನೇ ಕರ್ಕೊಂಬಂದು ನಾನು ಪಕ್ಕದಲ್ಲೇ ಇದ್ದೀನಿ. ಎಲ್ಲ ವಿಡಿಯೋ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದಾಗ್ಲೂ ಇವರೇ CM ಆಗಿದ್ದರು, ಅವ್ರ ಪಕ್ಕದಲ್ಲಿ ನಾನಿದ್ದೀನಿ ಕುಮಾರಸ್ವಾಮಿ ಅವ್ರ ಪಕ್ಕದಲ್ಲಿ. ಮೊನ್ನೆ ಡಾಕ್ಟರ್ ಅಂಬರೀಶ್ ಅವ್ರು ತೀರೋದಾಗ್ಲೂ ಅವ್ರ ಪಕ್ಕದಲ್ಲೇ ಕುಮಾರಸ್ವಾಮಿ ಅವ್ರ ಪಕ್ಕದಲ್ಲೇ ಇದ್ದೀನಿ ನಾನು. ಅವ್ರಿಗೆ ಇಲ್ಲೊಂದು ಹೇಳಿಕೆ ಅಲ್ಲೊಂದು ಹೇಳಿಕೆ ಕೊಡೋದನ್ನು ವಿತ್ ವಿಡಿಯೋ ಬೈಟು ಅದನ್ನು ಪ್ರೂವ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾನು ಚಿತ್ರರಂಗದ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಿರೋವನಾಗಿರೋದ್ರಿಂದ ಚಿತ್ರರಂಗದ ವಿಷಯ ಮಾತಾಡಿದ್ರೆ ನಾನು ಯಾಕೆ ಇನ್ವಾಲ್ವ್ ಆಗಬಾರ್ದು, ನಾನು ಯಾಕೆ ಮಾತಾಡಬಾರ್ದು? ನಾನು ಒಬ್ಬ ಚಿತ್ರರಂಗದಲ್ಲಿ ಕಲಾವಿದರ ಸಂಘದ ಒಬ್ಬ ಕಾರ್ಯದರ್ಶಿ.
ಅದರಲ್ಲೂ ಅಂಬರೀಶ್ ಅವರ ಬಗ್ಗೆ ಮಾತಾಡಿದ್ರೆ ನಾನು ಪ್ರತಿಕ್ರಿಯೆ ಮಾಡಲೇಬೇಕು ಬಡ ನಾನು ಅದಕ್ಕೆ ಉತ್ತರ ಕೊಡಲೇಬೇಕು ಬಡವಾ ನನ್ನ ಬಾಯಿ ಕಟ್ ಆಗ್ತೀರಾ ನಾನು ರಾಜಕೀಯವಾಗಿ ಏನಾದರೂ ಮಾತಾಡಿದ್ರೆ ಒಂದು ಅಕ್ಷರ ನೆನ್ನೆ ಎಲ್ಲಾದರೂ ನೀವು ಯಾರಾದರೂ ತೋರಿಸಿದ್ರೆ ಅವರು ಎಲ್ಲಿ ಬಂದು ಕ್ಷಮೆ ಕೇಳೋ ಅಂತ ನಾನು ಹೇಳ್ತೀನಿ ಮಂಡ್ಯ ಜಿಲ್ಲೆಯ ವಿಷಯದಲ್ಲಿ ನಾನು ಎಂಪಿನೂ ಅಲ್ಲ ಎಂಎಲ್ಎನೂ ಅಲ್ಲ ಜಿಲ್ಲಾ ಪಂಚಾಯತ್ ಮೆಂಬರೂ ಅಲ್ಲ ನಾನು ಯಾಕೆ ಹೋಗಲಿ ಮಂಡ್ಯ ರಾಜಕೀಯಕ್ಕೆ ನಾನು ಬರ್ತೀನಿ ಅಂತ ನೀವು ಯಾಕೆ ಭಯ ಬಿಡ್ತೀರಾ ನಾನು ಬಂದೂ ಇಲ್ಲ ಮುಂದಕ್ಕೆ ಬರೋದೂ ಇಲ್ಲ ಮಂಡ್ಯ ರಾಜಕೀಯಕ್ಕಾಗಲಿ ರಾಜ್ಯದ ರಾಜಕೀಯಕ್ಕೆ ನಾನು ಬರೋದಿಲ್ಲ ನನಗೆ ಸಂಬಂಧ ಇಲ್ಲ ನಾನು ರಾಜಕಾರಣ ಮಾಡಬೇಕು ಅಂತಿದ್ರೆ ಇವರ ಜೊತೆಯಲ್ಲಿ ಇವರೇ ನನ್ನ ಕರೆದಿದ್ರು ಕಾಂಗ್ರೆಸ್ನವರು ಕರೆದಿದ್ರು ಬಿಜೆಪಿ ಅವರು ಕರೆದಿದ್ರು ಎಲ್ಲ ಪಕ್ಷದವರು ಕರೆದಿದ್ರು ನನಗೆ ರಾಜಕಾರಣ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಾನು ಯಾವತ್ತೋ ಎಷ್ಟೋ ವರ್ಷಗಳಿಂದ ಹೇಳಿದೆ ನಾನು ಈಗ ಯಾಕೆ ಹೋಗ್ತೀನಿ ನಾನು ರಾಜಕಾರಣ ಮಾಡೋದಕ್ಕೆ ನನಗೆ ಬೇಕಾಗಿಲ್ಲದಿರ ವಿಷಯ ಅದು ನಾನು ರಾಜಕಾರಣದ ವಿಷಯದಲ್ಲಿ ಹೆಚ್ಚು ಕಮ್ಮಿ ಮಂಡ್ಯದ ಚುನಾವಣೆಯಲ್ಲಿ ನಾನು ಅಂಬರೀಶ್ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಿಜ ನಾನು ಇವತ್ತಲ್ಲ ಅಂಬರೀಶ್ ಅವರ ಚುನಾವಣೆ ಎಲ್ಲ ಚುನಾವಣೆ ನಡೆದಾಗಲೂ ನಾನು ಹೋಗ್ತಾ ಇದ್ದೆ ನನ್ನ ಅಂಬರೀಶ್ ಅವರ ಒಂದು ಫ್ರೆಂಡ್ಶಿಪ್ ಬಾಂಧವ್ಯ 20 ವರ್ಷದಿಂದ ಅವರ ಚುನಾವಣೆ ನಡೆದಾಗೆಲ್ಲ ನಾನು ಅವರ ಜೊತೆಯಲ್ಲಿ ಇರ್ತಿದ್ದೆ ಇವತ್ತು ಬೇಕಾದ್ರೆ ಫೋಟೋಗಳು ವಿಡಿಯೋನ ನೋಡಬಹುದು ಬೇಕಾದ್ರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.